ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣ ವಿಚಾರಣೆಗೆ ಸಮಯ ಕೇಳಿದ ಯಡಿಯೂರಪ್ಪ. ಜೂನ್ 12ರಂದು ಹಾಜರಾಗುವಂತೆ ಸಿಐಡಿ ನೋಟಿಸ್ ನೀಡಿತು. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿಯಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ನೋಟಿಸ್ ಜಾರಿಯಾಗಿದೆ. ಸಿಐಡಿಯಿಂದ ಜೂನ್ 12ರ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಈ ನೋಟಿಸ್ ಅನ್ನ ಬಿಎಸ್ ಯಡಿಯೂರಪ್ಪನವರ ಆಪ್ತರು ರಿಸೀವ್ ಮಾಡಿಕೊಂಡಿದ್ರು. ನಂತರ ಈ ವಿಚಾರವನ್ನ ಬಿಎಸ್ ಯಡಿಯೂರಪ್ಪನವರಿಗೂ ಸಹ ತಿಳಿಸಿದ್ರು. ಇದಾದ ನಂತರ ಬಿಎಸ್ ಯಡಿಯೂರಪ್ಪನವರು ವಾಪಸ್ ಸಿಐಡಿಗೆ ಪತ್ರವೊಂದನ್ನು ಬರೆದಿದೆ. ಏನಂತ ಹೇಳಿದ್ದಾರೆ ಹಾಗಾದ್ರೆ ಬಿಎಸ್ ಯಡಿಯೂರಪ್ಪನವರ ಕಡೆಯಿಂದ ಸಿಐಡಿ ಅವರಿಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಹೋಗಿದೆ, ಯಾವ ರೀತಿಯಾದಂತಹ ಪತ್ರ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಈ ಸಿಐಡಿಯಿಂದ ನೋಟಿಸ್ ಅನ್ನ ಪಡೆದಂತಹ ಯಡಿಯೂರಪ್ಪನವರ ಸಿಬ್ಬಂದಿ ವಿಚಾರಣೆ ಸಂಗತಿಯನ್ನ ಯಡಿಯೂರಪ್ಪ ಅವರಿಗೆ ತಿಳಿಸಿದ್ದಾರೆ. ಆದ್ರೆ ನಾವು ದೆಹಲಿ ಪ್ರವಾಸದಲ್ಲಿರುವ ಕಾರಣ ವಿಚಾರಣೆಗೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕಾಲಾವಕಾಶವನ್ನ ಯಡಿಯೂರಪ್ಪನವರು ಕೇಳಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವುದಕ್ಕೆ 4 ದಿನಗಳ ಕಾಲಾವಕಾಶವನ್ನು ನೀಡುವಂತೆ ಕೋರಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸಿಐಡಿಗೆ ಪತ್ರವನ್ನು ಬರೆದಿದ್ದಾರೆ. ನಾನು ಪೂರ್ವ ನಿಗದಿತ ಕಾರ್ಯಕ್ರಮ ನಿಮಿತ್ತ ದೆಹಲಿಗೆ ತೆರಳುವ ಕಾರಣ ಜೂನ್ 17ರಂದು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೆಹಲಿಗೆ ತೆರಳುವ ಕಾರಣ ಜೂನ್ 17ರಂದು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಯಡಿಯೂರಪ್ಪನವರು ಬರೆದಿದ್ದಾರೆ. ತನಿಖಾಧಿಕಾರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ನೀಡಿದ ನೋಟಿಸ್ಗಳಿಗೆ ಸಮ್ಮತಿಸಿ ಅದೇ ದಿನ ವಿಚಾರಣೆಗೆ ಸಹ ಹಾಜರಾಗಿ ತನಿಖೆಗೆ ಸಹಕರಿಸಿದ್ದೇನೆ. ಹೀಗಾಗಿ ನಮಗೆ ವಿಚಾರಣೆಗೆ ಹಾಜರಾಗಲು ಸಮಯ ನೀಡಿ ಅಂತ ಯಡಿಯೂರಪ್ಪ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲೈಂಗಿಕ ಕಿರುಕುಳ ಸಂಬಂಧ ಜೂನ್ 12ರಂದು ಹಾಜರಾಗುವಂತೆ ಯಡಿಯೂರಪ್ಪ ಅವರಿಗೆ ಸೋಮವಾರ ಸಿಐಡಿ ನೋಟಿಸ್ ಅನ್ನ ಜಾರಿಗೊಳಿಸಿತ್ತು. ಈ ನೋಟಿಸ್ ಅನ್ನ ಸ್ವೀಕರಿಸಿದ ಯಡಿಯೂರಪ್ಪ ಅವರ ಸಿಬ್ಬಂದಿ ವಿಚಾರಣೆ ಸಂಗತಿಯನ್ನು ಯಡಿಯೂರಪ್ಪನವರಿಗೆ ತಲುಪಿಸ್ತಾರೆ. ಇದಾದ ನಂತರ ಅವರು ವಾಪಸ್ ಸಿಐಡಿಗೆ ಪತ್ರವನ್ನು ಬರೆದು ಕಾಲಾವಕಾಶವನ್ನು ಕೋರಿದ್ದಾರೆ.